ನಮಸ್ಕಾರ ವೀಕ್ಷಕರೇ, ಚನ್ನಪಟ್ಟಣದಲ್ಲಿ ಇಲ್ಲಿ ನಾವು ಮಾತಾಡಕ್ಕೆ ಬಂದಿದ್ದೀವಿ. ಗ್ರೌಂಡ್ ರಿಪೋರ್ಟ್ ನಮ್ಮ ಜೊತೆಯಲ್ಲಿ ಇದ್ದಾರೆ. 13ನೇ ತಾರೀಖು 2024 ಕ್ಕೆ ಬೈಪೋಲ್ ಎಲೆಕ್ಷನ್ಸ್ ಚುನಾವಣೆ ಐತೆ. ಆ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎರಡು ಕ್ಯಾಂಡಿಡೇಟ್ಸ್ ನಿಂತೈತೆ, ಒಂದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಕ್ಯಾಂಡಿಡೇಟ್ ನಿಖಿಲ್ ಕುಮಾರ್ ಸ್ವಾಮಿ, ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಸಿಪಿ ಯೋಗೇಶ್ವರ. ಈ ಚುನಾವಣೆ ಬಗ್ಗೆ ಮತ್ತೆ ಈ ಕ್ಯಾಂಡಿಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತೆ ಸ್ವಲ್ಪ ನಮಗೆ ಹೇಳ್ಕೊಡಿ. 13ನೇ ತಾರೀಕು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯಿಂದ ಸಿ ಪಿ ಯೋಗೇಶ್ವರ್ ನಿಂತಿದ್ದಾರೆ. ಇಬ್ಬರು ನೆಕ್ ಟು ನೆಕ್ ಫೈಟ್ನಲ್ಲಿದ್ದಾರೆ. ಚನ್ನಪಟ್ಟಣ ಮತದಾರರು ಭಾಳ ಆಸೆಯಿಂದ ಇದ್ದಾರೆ ಯೋಗೇಶ್ವರ್ ಮೇಲೆ. ಯೋಗೇಶ್ವರ್ ಗೆಲ್ಲಿ ಅಂತ ಭಾಳ ಆಸೆಯಲ್ಲಿದ್ದಾರೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಲೋಕಲ್ನವರು ಎರಡು ಸಲ ಸೋತಿದ್ದಾರೆ. ಈ ಸಲ ಗೆಲ್ಲಿಸಿದ್ರೆ ಭಾಳ ಒಳ್ಳೆಯದು, ಸರ್ಕಾರ ಇದೆ, ಕೆಲಸಗಳಾಗುತ್ತೆ. ಸಿ ಪಿ ಯೋಗೇಶ್ವರ್ ಇದಕ್ಕಿಂತ ಮುಂಚೆ ಎಮ್ ಎಲ್ ಸಿ ಆಗಿದ್ದರು ಬಿ ಜೆ ಪಿ ಪಾರ್ಟಿಯಿಂದ. ಆವಾಗ ಏನೇನು ಮಾಡಿದ್ದಾರೆ ಚನ್ನಪಟ್ಟಣಕ್ಕೆ? ಚನ್ನಪಟ್ಟಣ ಅಂಬೇಡ್ಕರ್ ಭವನ ಮಾಡಿದ್ದಾರೆ, ನೀರಾವರಿದು ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ, ಎಲ್ಲ ಅವರೇ ಮಾಡಿದ್ದು. ಈಗ ಬೇರೆ ಬೇರೆಯವರು ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರ ಹೆಸರುಗಳು ಹೇಳ್ತಾ ಇದ್ದಾರೆ. ಅಲ್ಲ, ಸಿ ಪಿ ಯೋಗೇಶ್ವರ್ಗೆ ಜನ ತುಂಬ ಜಾಸ್ತಿ ಪ್ರೀತಿ ಮಾಡ್ತಿರಲ್ಲ, ಏನಕ್ಕೆ? ಅವ್ರು ನೀರಾವರಿ ತೋರಿಸಿದ್ದೆ, ಅವರು ನೀರಾವರಿ ಹಿಂಗೆ ಮಾಡ್ಬೋದು ಅಂತ ತೋರಿಸಿದ್ದೆ, ಅವರು ಯೋಗೇಶ್ವರ ತೋರಿಸಿದ್ದೆ. ಈಗ ಎಲ್ಲರೂ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇದರಿಂದ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಗೆದ್ದರೆ ಭಾಳ ಒಳ್ಳೆಯದು. ಯಾರು ಗೆಲ್ತಾರೆ? ನೆಕ್ ಟು ನೆಕ್ ಫೈಟ್ ಇದೆ. ಯಾರೇ ಗೆದ್ದರು 5000 5000 ಲೀಡಿಂದ ಗೆಲ್ತಾರೆ. ಓಕೆ, ಥ್ಯಾಂಕ್ ಯು.